ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ಬರೋಣ. ಅಕ್ಟೋಬರ್ 2ನೇ ತಾರೀಕಿನಂದು ಗಾಂಧಿ ಜಯಂತಿಯ ಅಂಗವಾಗಿ ಒಂದು ಕಲಾ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತೆ. ಇನ್ನು ಈ ಕಲಾ ಶಿಬಿರ ಬೆಳಗ್ಗೆ 10:30 ಸಾಯಂಕಾಲ 5 ಗಂಟೆವರೆಗೂ ಕೂಡ ನಡೆಯುತ್ತೆ. ಬನ್ನಿ ಹಾಗಾದ್ರೆ ಎಲ್ಲಿ ನಡೀತಾ ಇದೆ, ಯಾರೆಲ್ಲರಿಗೂ ಇಲ್ಲಿ ಆಹ್ವಾನ ಇದೆ ಅನ್ನೋದನ್ನ ನೋಡೋಣ. 10/2024 ಗಾಂಧಿ ಜಯಂತಿ ದಿನ ಸುಮಾರು 10:30 ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ರಾಷ್ಟ್ರೀಯ ಕಲಾ ಶಿಬಿರವನ್ನು ನಾವು ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ದೇಶಾದ್ಯಂತ ರಾಷ್ಟ್ರೀಯ ಕಲಾವಿದರು 18 ಕಲಾವಿದರು ಬರ್ತಾ ಇದ್ದಾರೆ. ಮೊದಲಿಗೆ ದಿನಾಂಕ 2 ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇವರಿಂದ ಉದ್ಘಾಟನೆ ಆಗ್ತದೆ. ಮುಖ್ಯ ಅತಿಥಿಗಳಾಗಿ MG ಬಿರಾದರ್ ಅವರು ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ಡಾಕ್ಟರ್ BG ಅಂದಾನಿಯವರ ಉಪಸ್ಥಿತಿಯಲ್ಲಿ ಮೊದಲನೇ ದಿನ ಕಾರ್ಯಕ್ರಮ ನೆರವೇರ್ತದೆ. ಅದೇ ರೀತಿ ಆರ್ಟಿಸ್ಟ್ ಕನ್ವೀನರ್ ಅಂದರೆ ಸಂಚಾಲಕರಾದ KS ಅಪ್ಪಾಜಯ್ಯ ಚಿತ್ರಕಲಾ ಪರಿಷತ್ತಿನ ಉಪಾಧ್ಯಕ್ಷರು ಹಾಜರಿದ್ದಾರೆ. ದಿನಾಂಕ 3 ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಚಂದ್ರಕಾಂತ್ ದಾಣೆ ಆರ್ಟಿಸ್ಟ್ ಪುಣೆ ಇವರು ಬರ್ತಾರೆ. ಅದು ಸುಮಾರು 10:30. ಅದೇ ದಿನ ಆರ್ಟ್ ಸೆಮಿನಾರ್ ಅಂತ ನಮ್ಮ ಕಾಲೇಜಿನಲ್ಲಿ, ಅದೇ ದಿನ ಅಲ್ಲ 4 10/2024 MS ಮೂರ್ತಿ ಅವರು ಗಣಾಧ್ಯಕ್ಷತೆಯಲ್ಲಿ, ಮುಖ್ಯ ಅತಿಥಿಯಾಗಿ ಶಿವಾನಂದ್ ಬಂಟೂರ್ ಅವರು ಬರ್ತಾರೆ. ಅದೇ ರೀತಿಯಾಗಿ ಅನಿತಾ ರೆಡ್ಡಿ ಅವರು ವಿಷಯ ಪ್ರಬಂಧಗಳನ್ನು ಮಂಡಿಸುತ್ತಾರೆ. ಸುರೇಶ್ ಜಯರಾಮ್ ಅವರು, ಚಿಂತಾಮಣಿಯವರು, ದತ್ತಾತ್ರೇಯ ಅವರು. ಅದೇ 5 ನಂತರ 5 10:30 ಅನಿಲ್ ಬಾಗ್. ರಾಜ್ಯದಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು, ಸಾಕಷ್ಟು ಹಾನಿ ಉಂಟಾಗಿದೆ. ಹೀಗಾಗಿ ಇದಕ್ಕೆಲ್ಲ ಏನು ಕಾರಣ, ಪ್ರವಾಹ ಪರಿಸ್ಥಿತಿಗೆ ಏನೇನು ಕಾರಣ, ಇದನ್ನ ತಡಿಬೇಕು ಅನ್ನೋ ಹಾಗಿದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆ ನಡೆಸ್ತೀವಿ ಅಂತ ಸಚಿವರಾಗಿರುವ MB ಪಾಟೀಲ್ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಸಚಿವರು, ನೋಡೋಣ. ಆಮೇಲೆ ಆಯಾ ತಾಲೂಕಿನಲ್ಲಿ ಅಲ್ಲಿಯ ತಹಸೀಲ್ದಾರ AC ಯಾವ ರೀತಿಯ ಕಮಿಟಿಯಿಂದ ಕಮಿಟಿ ಮಾಡಿ ಇದೆಲ್ಲವೂ ಕೂಡ ರಿಪೀಟೆಡ್ ಮಿಸ್ಟರ್ ಸಿಂಗ್ ಅಲ್ಲಿ ಕನ್ಸರ್ನ್ MLA'sಗೆ ಆ MLA'ಸ್ ಜೊತೆ ನಾವು ಚರ್ಚೆ ಆ ಕಮಿಟಿನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆಶಯ ಮಾಡಿ. ಓಕೆ, ಈಗ ನಾನಿವತ್ತು ವಿಜಯಪ್ರಕಾಶ್ ಪ್ರಾರಂಭ ಮಾಡ್ತಾರೆ ಮತ್ತು ಈಗಿನ ಮಾಹಿತಿ ಮಳೆ ಮಾಹಿತಿ ನೋಡಿದಾಗ 119 ಬಹುಶಃ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ಹೈಯೆಸ್ಟ್ ಮಳೆ ಆಗಿತ್ತು. ಆದರೆ ನಾನು ಒಂದು ಮಾತು ಒಪ್ಪೋದಲ್ಲ, ಯಾಕಂದರೆ ಇದು ಮಳೆಯಿಂದೇ ಇಷ್ಟೆಲ್ಲ ಆಗಿದೆ ಅಂತ. ಇವತ್ತು ನಾವು ಮಳೆಯಿಂದ ಆಗಿದೆ ಅಫ್ಕೋರ್ಸ್, ಬಟ್ ಮಳೆಯಿಂದ ಪ್ರಿವೆಂಟ್ ಮಾಡ್ಬೋದಾಗಿತ್ತು ಈ ಫ್ಲಡ್ಸ್. ಯಾಕಂದ್ರೆ ನಾವು ಜಿಲ್ಲಾಧಿಕಾರಿಗಳು ಎಲ್ಲರೂ ನೀವು ನಿನ್ನೆ ನಾವು ಕೂಡ ನಿನ್ನೆ ಹೋಗಿ ಬಂದಿದ್ದ ಜಿಲ್ಲಾಧಿಕಾರಿ ಮತ್ತು ಸಂತೋಷ ಪಟ್ಟಿದ್ದೀವಿ. ಒಂದು ನಾವು ಇಲ್ಲಿ ನಗರದಲ್ಲಿ ತಿಳ್ಕೊಂಡಂದ್ರೆ ಇವತ್ತು ಇಷ್ಟೆಲ್ಲ ಇಲ್ಲಿ ಮನೆಗಳಲ್ಲಿ ಹೋಗಲಿಕ್ಕೆ ರೋಡ್ನಲ್ಲಿ ಒಂದು ಹೋಗಲಿಕ್ಕೆ ಕಾರಣ ಅಂದರೆ ಪ್ರಮುಖವಾಗಿ ಒಳ್ಳೆ ರಾಜಕಾರಣ ರಾಜಕಾಲುವೆ. ಆ ರಾಜಕಾಲುವೆಗಳು ಸಮಸ್ಯೆ ಕಟ್ಟಿದೆ. ಆಮೇಲೆ ಕಮಿಷನರ್ ನಾನು ಬಹಳ ಪಿನ್ಪೋರ್ಟ್ ಆಗಿದೆ, ಈ ಸಲ ಸುಮ್ಮನೆ ಮೀಟಿಂಗ್ ಆಯ್ತು, ನಾ ಹೇಳಿದೀನಿ ನೀವು ಕೇಳಿದ್ರಿ ಹೋಗಿ ಅಂತ. ಇವತ್ತು ಏನೇನೋ ಒಂದು ಡಿಸ್ಕಷನ್ ಆಗಿದೆ. ಉದಾಹರಣೆಗೆ ಒಂದು ಲೈಕ್ ಇಬ್ರಾಹಿಂ ರೋಜಾದಿಂದ ಅದೇ ದರ್ಗಾವಳಿಗೆ ಅಂತ ಹೇಳಿದ್ರು 1 ಇನ್ನೊಂದು ಕಡೆ ಅದು ಮುಚ್ಚೋಗಿದೆ ಕಾಲುವೆ ಪಕ್ಷಿ ಇದ್ರಾಗ ಕಟನ್ ಕವರ್ ಮಾಡಬಹುದು ಅದನ್ನ ನಾವು ಇದು ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಇನ್ನು ನಾವು ಕೆಲವೊಂದು ಕಡೆ ವಿಸಿಟ್ ಮಾಡ್ಲಿಕ್ಕೆ ಕೆಲವೊಂದು ಅಡಿಷನಲ್ ಇರ್ಬೋದು. ಇವತ್ತು ನಾವು ಏನೇನು ನೋಡಿದ್ದೀವಿ, ಒಂದು ಬೇಸಿಕಲಿ ಇವತ್ತು ನಾವು ಏನೇನು ನೋಡಿದ್ದೀವಿ, ಇವತ್ತು ನಿಮಗೂ ಕೂಡ ಸರ್ವೆ ಅರ್ಥ ಆಗ್ಯದ ಅದೆಲ್ಲವೂ ಕಾಲಮಿತಿಯಲ್ಲಿ ಇಮ್ಮಿಡಿಯೇಟ್ ಆಗ್ತದೆ.
ಮಾಧ್ಯಮದವರು ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಿತು. ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈಶ್ವರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು, ಇದೆಲ್ಲ ಪಕ್ಷದ ವಿಚಾರದ ಅಂದ್ರೆ ಪಕ್ಷದ ಆಂತರಿಕ ವಿಚಾರದ ಕುರಿತಾಗಿ ಮಾತನಾಡೋದಕ್ಕೆ ಬೇರೆಯವರಿದ್ದಾರೆ, ಬೇರೆ ತಂಡಾನೇ ಇದೆ ಅದಕ್ಕೆ ಅಂತ. ಕಾಂಗ್ರೆಸ್ನವ್ರಿಗೆ ಬಯೋದಿದ್ರೆ ನನಗೆ ಕೇಳಿ, ನಾನು ಹೇಳ್ತೀನಿ ಅಂತ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಶಾಸಕರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ನೋಡೋಣ. ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನು ನಮ್ಮದೇನೋ ಒಂದು ಗ್ರೂಪ್ ಇದೆ, ಅವರು ಉತ್ತರ ಕೊಡ್ತಾರೆ. ನೀವು ಕಾಂಗ್ರೆಸ್ಸಿಗೆ ಏನಾದ್ರು ಬೈದಿದ್ರೆ ಅಟ್ಟೆ ಕೇಳ್ರಿ, ನಾನು ಹೇಳ್ತೇನೆ. ಎಂ ಬಿ ಪಾಟೀಲ್ರಿಗೆ ಬೈದಿದ್ರು ಕೇಳ್ರಿ, ಸಿದ್ದರಾಮಯ್ಯ ಬೈದಿದ್ರು ಕೇಳ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೈತೀನಿ. ವಿಜಯೇಂದ್ರ ಅವ್ರ ಗ್ರೇಟ್ ಲೀಡರ್ ಇರೋದ್ರಿಂದ ಸ್ವಲ್ಪ ದಿವಸ ಕಾಯಿರಿ, ಎಲ್ಲರೂ ಬರೋದ್ರೆ. ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಡಿಯೂರಪ್ಪನವರ ಬಗ್ಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ, ಅವ್ರ ಬಗ್ಗೆ ನಾನೇನು ಕ್ರಿಯೆ ಮಾತಾಡ್ಲಿ, ಅವ್ರ ಬಗ್ಗೆ ಏನಾದ್ರು ಕೇಳಂಗಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಕೇಳಿ, ರೋಡಲ್ಲಿ ಸಿಕ್ಕರೆ ರೋಡಲ್ಲಿ ಕೇಳಿ, ಇಲ್ಲಾಂದ್ರೆ ಮನೆಗೆ ಹೋಗ್ಬಿಟ್ಟು ಕೇಳಿ, ನಾನೇನು ಉತ್ತರ ಕೊಡೋಣ ಅಂತ ಕಿಚ್ಚಾಯಿಸಿ ಮಾತನಾಡಿದ್ದಾರೆ ಮಾಧ್ಯಮದವರಿಗೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು, ಯಾವ ರೀತಿ ಉತ್ತರವನ್ನು ಕೊಟ್ಟರು ಮಾಧ್ಯಮದವರಿಗೆ ಅನ್ನೋದನ್ನು ತೋರಿಸ್ತೇವೆ. ಈಗೇನು ಪಾಪ ಯಡಿಯೂರಪ್ಪ ಅವರು ಎದುರಾಗದಾರು, ಕುಮಾರಸ್ವಾಮಿ ಅವ್ರು ಕೇಳಿ, ಯಡಿಯೂರಪ್ಪನವ್ರ ಅಧ್ಯಕ್ಷ ಇಲ್ಲಿಕ್ಕಂದ್ರೆ ಅವ್ರ ಮನೆಗೆ ಹೋಗಿ ಕೇಳಿ. ನಾ ಯಾಕೆ ಹೇಳಿ, ಅವ್ರಿಬ್ಬರ ಬಗ್ಗೆ ಕೆಲಸ ಇಲ್ಲ ನನಗೆ. ನಾನು ಇನ್ನೂ ಹೇಳೀನಿ ಬಯಲಹೊಂಗಲದಲ್ಲಿ, ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು, ಒಂದು ಆದರ್ಶವನ್ನು ಅವ್ರು ಹಾಕ್ಬೇಕು. ಅವ್ರು ಕಳ್ಳರದಾರೆ, ಇವ್ರು ಕಳ್ಳರದಾರೆ, ಅವ್ರು ತಿಂದಾರೆ, ಇವ್ರು ತಿಂದಾರೆ, ನಾ ತಿನ್ನೋದು ತಿಂತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು, ಬರೀ ಎಲ್ ಕೆ ಏತ್ ಬರೆದಿದ್ದ ಗೋಪರ್ ಸಗಣದಾಗ ಏನು ಬರೆದಿದ್ರು, ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ ಎಲ್ ಕೆ ಅಂದಿದ್ದಕ್ಕೆ ಅವರು ರಾಜ್ಯಸಭಾಗೆ ರಾಜೀನಾಮೆ ಕೊಟ್ಟು, ಎಲ್ಲಿವರೆಗೆ ಈ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ತಿಳಿದು, ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ. ಇಲ್ಲಾಂದ್ರೆ ಎಲ್ಲರ ಹಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನ ಹಂಗೆ ಆಗ್ತಾರೆ. ಯಾಕೆ ಕೊಡ್ಬೇಕಂದ್ರೆ ಅದು ನೋಡ್ರಿ, ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ. ಅವ್ರನ್ನೇನಾರ ತನಿಖೆ ಮಾಡಿ ಪಾಪ ಅಧಿಕಾರಿಗಳು ಏನಾರೇ ಒಂದು ರಿಪೋರ್ಟ್ ಕೊಟ್ಟರೆ ಮರುದಿವಸ ಒಂದು ಎದುರಾಗಿರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ, ಒಂದು ರೀತಿ ಭಯದಲ್ಲಿರ್ತಾರೆ. ಮುಖ್ಯಮಂತ್ರಿ ಹುದ್ದೆ ಅಂದರೆ ಅವ್ರು ಹೊರಗೆ ಹೋದ್ರೆ ಅಂದರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಲಿಕ್ಕೆ ಅನುಕೂಲ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.